ಎಸ್ ಇನ್ನು ಮುಂದಿನ ಸುದ್ದಿ ಮಹಾರಾಷ್ಟ್ರ ರಾಜಕಾರಣ ಮತ್ತು ದಿನದಿಂದ ದಿನಕ್ಕೆ ಮತ್ತಷ್ಟು ರೋಚಕ ತಿರುವನ್ನ ಪಡೆದುಕೊಳ್ತಾ ಇದೆ ಈಗಾಗಲೇ ಎನ್ ಸಿ ಪಿ ಇಬ್ಬಾಗಾಗಿ ಎನ್ ಸಿ ಪಿ ಬಿ ಜೆ ಪಿ ಜೊತೆ ಕೈ ಜೋಡಿಸಿ ಅಜಿತ್ ಪವಾರ್ ಡಿ ಸಿ ಎಮ್ ಆಗಿದ್ದಾರೆ ಇತ್ತೀಚೆಗಷ್ಟೇ ಅಜಿತ್ ಪವಾರ್ ಸಿ ಎಮ್ ಆಗಬೇಕು ಅನ್ನೋ ಒಂದು ಆಸೆಯನ್ನು ವ್ಯಕ್ತಪಡಿಸಿದರು ಇದೇ ಕಾರಣಕ್ಕಾಗಿ ಈಗ ಮಹಾರಾಷ್ಟ್ರ ಸಿ ಎಂ ಏಕನಾಥ್ ಶಿಂದೆ ಶಿವಸೇನೆಯ ಬಣ್ಣದಲ್ಲೂ ಕೂಡ ಒಂದು ರೀತಿ ಆತಂಕ ಭಯ ಶುರುವಾಗ್ತಾ ಇದೆ ಅನ್ನೋ ಲೆಕ್ಕಾಚಾರ ಆಗ್ತಾ ಇದೆ ಎಸ್ ಎನ್ ಸಿ ಪಿಯಲ್ಲಿ ಬಿರುಕಿನ ನಡುವೆಯೇ ಮಧ್ಯರಾತ್ರಿ ಮಹಾರಾಷ್ಟ್ರದಲ್ಲಿ ಮತ್ತೊಂದು ಮಹತ್ವದ ಬೆಳವಣಿಗೆ ಆಗಿದೆ ಸಿ ಎಂ ಏಕನಾಥ್ ಸಿಂಧೆ ಮತ್ತು ಡಿ ಸಿ ಎಂ ದೇವೇಂದ್ರ ಫಡ್ನವೀಸ್ ಸಿ ಎಂ ಗೃಹ ಕಚೇರಿಯಲ್ಲಿ ತಡರಾತ್ರಿಯನ್ನು ಸಭೆಯನ್ನು ನಡೆಸಿದ್ದಾರೆ ಆದರೆ ಈ ಬೆಳವಣಿಗೆ ಈ ಬೆಳವಣಿಗೆಗೂ ಮುನ್ನ ಎನ್ ಸಿ ಪಿ ನಾಯಕ ಅಜಿತ್ ಪವಾರ್ ಮ ಶಿಂದೆ ಫಡ್ನವೀಸ್ ಸರ್ಕಾರವನ್ನು ಸೇರಿರೋದರಿಂದ ಶಿವಸೇನೆ ಶಾಸಕರು ಕೂಡ ಅಸಮಾಧಾನವನ್ನು ವ್ಯಕ್ತಪಡಿಸಿದರು ಅನ್ನೋದು ಕೆಲವೊಂದಿಷ್ಟು ಮಾಧ್ಯಮಗಳಲ್ಲಿ ವರದಿ ಆಗಿತ್ತು ಜೊತೆಗೆ ಸಿ ಎಂ ಸಿಂಧೆ ಸಿ ಎಂ ಸ್ಥಾನವನ್ನು ಕಳೆದುಕೊಳ್ತಾರೆ ಹಾಗಾಗಿ ಶಿವಸೇನೆಗೆ ಒಂದು ರೀತಿ ಆತಂಕ ಶುರುವಾಗಿದೆ ಅನ್ನೋ ನ್ಯೂಸು ಮರಾಠಿ ಸುದ್ದಿ ವಾಹಿನಿಯಲ್ಲಿ ಬಂದಿತ್ತು ಇದರ ಬಗ್ಗೆ ಸ್ಪಷ್ಟನೆ ಕೊಟ್ಟಿರತಕ್ಕಂಥ ಸಿಂಧೆ ನಮ್ಮ ಸರ್ಕಾರ ಸದೃಢವಾಗಿದೆ ತಾವು ಸಿಎಂ ಹುದ್ದೆಯಿಂದ ನಿರ್ಗಮಿಸುವುದು ಹಾಗೂ ಶಿವಸೇನಾ ಶಾಸಕರಲ್ಲಿ ಅಸಮಾಧಾನ ಮೂಡಿಸುವ ಬಗ್ಗೆ ಪ್ರಕಟ ಆಗಿರ್ತಕ್ಕಂಥ ವರದಿಗಳು ಕೇವಲ ಅಷ್ಟೇ ಸುಳ್ಳು ಅದರಲ್ಲಿ ಯಾವುದೇ ರೀತಿಯ ಸತ್ಯಾಂಶ ಇಲ್ಲ ಅಂತ ಏಕನಾಥ್ ಶಿಂದೆ ಸ್ಪಷ್ಟನೆಯನ್ನು ಕೊಟ್ಟಿದ್ದಾರೆ ಜೊತೆಗೆ ತಾವು ಸಿ ಎಂ ಆಗಬೇಕು ಅನ್ನೋ ಅಜಿತ್ ಪವರ್ ಹೇಳಿಕೆ ಬಗ್ಗೆ ಮಾತನಾಡಿರತಕ್ಕಂಥದ್ದು ಅದು ಅವರ ಹೇಳಿಕೆ ಆ ಹೇಳಿಕೆಯಿಂದ ಆತಂಕ ಪಡೋ ಅವಶ್ಯಕತೆ ಇಲ್ಲ ಅವರಿಗೆ ಚಾನ್ಸ್ ಸಿಕ್ಕರೆ ಆಗಲಿ ಅನ್ನೋ ಮಾತನ್ನೇ ಹೇಳಿದ್ದಾರೆ ಶಿವಸೇನೆ ನಾಯಕರು ಇದರಿಂದ ಒಂದು ರೀತಿ ಗಾಬರಿ ಆಗಿದ್ದಾರೆ ಅಜಿತ್ ಪವಾರ್ ನಾನು ಮಹಾರಾಷ್ಟ್ರ ಸಿ ಆಗಬೇಕು ಅಂತ ಹೇಳಿದರು ಹಾಗಾಗಿ ಶಾಸಕರಲ್ಲಿ ಒಂದು ರೀತಿ ಆತಂಕವನ್ನು ಉಂಟು ಮಾಡಿತ್ತು ಈ ನಡುವೆ ಶಿಂದೆ ಬಣದ ಸಚಿವರಾಗಿರ್ತಕ್ಕಂಥ ಉದಯ್ ಸಮಂತ್ ಶಿಂದೆ ಅವರ ರಾಜೀನಾಮೆ ಹೋದಂತೆ ಸುಳ್ಳು ಅಂತ ಕೂಡ ರಿಯಾಕ್ಟ್ ಮಾಡಿದ್ದಾರೆ ಎನ್ ಸಿ ಪಿ ಬಿರುಕಿನ ಬಗ್ಗೆ ಪ್ರತಿಕ್ರಿಯೆ ಕೊಟ್ಟಿರ್ತಕ್ಕಂಥ ಏಕನಾಥ್ ಸಿಂಧೆ ಪಕ್ಷದಲ್ಲಿ ನಡೆದಿರುವ ಎಲ್ಲದರ ಬಗ್ಗೆಯೂ ಕೂಡ ಎನ್ ಸಿ ಪಿ ಆತ್ಮಾವಲೋಕನ ಮಾಡಿಕೊಳ್ಬೇಕು ಅನ್ನೋ ಮಾತನ್ನು ಏಕನಾಥ್ ಸಿಂಧೆ ಹೇಳಿದ್ದಾರೆ ಹೀಗಾಗಿ ಮತ್ತೆ ಚರ್ಚೆ ಆಗ್ತಾ ಇದೆ ಏಕನಾಥ್ ಸಿಂಧೆ ದೇವೇಂದ್ರ ಫಡ್ನವೀಸ್ ಮತ್ತು ಅಜಿತ್ ಪವಾರ್ ಮೂರು ಪಕ್ಷಗಳೀಗ ಅಂದರೆ ಶಿವಸೇನೆ ಬಿ ಜೆ ಪಿ ಎನ್ ಸಿ ಪಿ ಒಟ್ಟಾಗಿ ಸರ್ಕಾರವನ್ನು ರಚನೆ ಆಗಿ ಮುಂದುವರಿಸ್ತಾ ಇರೋದ್ರಿಂದ ಮತ್ತು ಮುಂದಿನ ದಿನಗಳಲ್ಲಿ ಶಿವಸೇನೆ ಏನಾದರೂ ಕೈ ಬಿಡುತ್ತಾ ಬಿ ಜೆ ಪಿ ಒಟ್ನಲ್ಲಿ ಈಗ ಈ ಹಿಂದೆ ಕಾಂಗ್ರೆಸ್ ಶಿವಸೇನೆ ಮತ್ತು ಎನ್ ಸಿ ಪಿ ಮೂರೂ ಪಕ್ಷಗಳು ಸರ್ಕಾರ ರಚನೆ ಮಾಡಿತ್ತು ಈಗ ಬಿ ಜೆ ಪಿ ಎನ್ ಸಿ ಪಿ ಶಿವಸೇನೆ ರಚನೆ ಮಾಡಿದ್ದಾವೆ ಸೊ ಇಲ್ಲಾದಂತೆ ಗೊಂದಲ ಅಲ್ಲೂ ಕೂಡ ಆಗಬಹುದಾ ಶಿವಸೇನೆ ಒಂದು ರೀತಿ ತಳಮಳ ಇದೆ ಬಿ ಜೆ ಪಿ ಏನು ಬೇಕಾದರೂ ಮಾಡುತ್ತೆ ಅನ್ನೋ ಗೊಂದಲಲ್ಲಿದೆ ಸೊ ಮತ್ತೊಂದು ಕಡೆ ಅಜಿತ್ ಪವಾರ್ ನಾನು ಸಿ ಎಮ್ ಆಗಬೇಕು ಅಂತ ಇದ್ದಾರೆ ಏಕನಾಥ್ ಶಿಂದೆವನ್ನ ಕೆಳಗಡೆ ಇಳಿಸಿ ಅಜಿತ್ ಪವರ್ನ ಸಿ ಎಮ್ ಮಾಡ್ತಾರ ಆಗಿದ್ರೆ ಸೊ ಒಟ್ಟಿನಲ್ಲಿ ಮಹಾರಾಷ್ಟ್ರದ ರಾಜಕಾರಣ ದಿನೇ ದಿನ ರೋಚಕತೆಯನ್ನು ಪಡ್ಕೊಳ್ತದೆ ನೋಡೋಣ ಯಾವ ಹಂತಕ್ಕೋಗುತ್ತೆ ಸರ್ಕಾರ ಉಳಿಯುತ್ತಾ ಇರಲ್ವಾ ಇವರೇ ಕಿತ್ತಾಡ್ಕೊಳ್ತಾರ ಸಿ ಎಮ್ ಬದಲಾಗ್ತಾರ ವೆಯ್ಟ್ ಮಾಡೋಣ